ನಮ್ಮ MLA ಫಂಡ್ 2 ಕೋಟಿಗೂ ಕೂಡ ಕೊಡಕ್ಕಾಗಲಿಲ್ಲ ಅಂತಂದ್ರೆ ಹೆಂಗ್ ನಡೆಸೋದು ಸರ್ಕಾರ? ಶಾಸಕರೇನ್ ಮಾಡ್ಬೇಕು? ಯಾವ ಮುಖ ಇಟ್ಕೊಂಡು ನೀವು ಕ್ಷೇತ್ರಕ್ಕೆ ಹೋಗಕ್ ಸಾಧ್ಯ? ಅದಕ್ಕೆ ಆಡಳಿತ ಪಕ್ಷದ ಶಾಸಕರು ಪದೇ ಪದೇ ಹೇಳ್ತಾರೆ, ಅನುದಾನ ಕೊಡಿ ಅನುದಾನ ಕೊಡಿ. ಈಗೇನೋ ನಿಮ್ಗೆ 25 ಕೋಟಿ ಕೊಡ್ತೇವೆ ಅಂದ್ರೆ ನಾವು ಸುಮ್ಮನೆ ಕೂತೀರಿ? ಅದು 25 ಕೋಟಿ ಈ ವರ್ಷ ಅಂತೂ ಬರೋದಲ್ಲ, ಅದು ಇನ್ನೊಂದು 10 ದಿವಸಕ್ಕೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ನಿಮ್ ಕೆಲಸ ಕೊಟ್ಟಿದ್ದು ಅಲ್ಲೇ ಉಳಿತದೆ, ಅದು ಮುಂದಿನ ವರ್ಷ. ನಮಗಂತೂ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಈ ಕಡೆನೂ ಶಾಸಕರಲ್ಲ ಅವರು, ಯಾಕೆ ಕೊಡಬಾರ್ದು? ನಮ್ಮ ಕಾಲದಲ್ಲಿ ನಾನು 25 ಕೋಟಿ ಕಾಂಗ್ರೆಸ್ ಪಕ್ಷದ JDS ಪಕ್ಷದ ಶಾಸಕರು 25 ಕೋಟಿ ಕೊಟ್ಟಿದ್ದು. ಸರ್ ಕನಿಷ್ಠ ನೀವು ಆ 25 ಕೋಟಿ ಕೊಟ್ಟಿದ್ ಬಿಟ್ರೆ 4 ವರ್ಷ ನಿಮ್ ಸರ್ಕಾರದಲ್ಲಿ ನಿಮ್ ಅಭಿಯಾನ ಮಾಡಿದ್ರು, ಮನೆ ಮನೆಗೆ ಬಂದು ಒಂದು ವರ್ಷದಲ್ಲಿ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ 25 ಕೋಟಿ ಕೊಟ್ಟಿದ್ರೆ ಒಪ್ಕೊಳ್ತಾರೆ? ಸರ್ ನಾವು ಒಪ್ಕೊಳ್ತೀನಿ, ಕೇಳಿಲ್ಲ. 4 ವರ್ಷದಲ್ಲಿ ಕೊಡಿ ಅಂತ ಕೇಳ್ತಾ ಇರೋದು. 4 ವರ್ಷದಲ್ಲಿ 25 ಕೋಟಿ ಅಷ್ಟೇ ಕೊಟ್ಟಿದ್ದು? ಏನ್ 4 ವರ್ಷದಲ್ಲಿ 25 ಕೋಟಿ ಇಡೀ 4 ವರ್ಷದಲ್ಲಿ? ಆಯ್ತಪ್ಪ, ಇಬ್ರು ಹೇಳಿದ್ರಲ್ಲ, ಗೊತ್ತಿದೆ ಅದು. ಅದನ್ನ ಮತ್ತೆ ಮತ್ತೆ ಎಂತ ಮಾಡ್ತೀರಿ? ಒಮ್ಮೆ ಹೇಳಿದ್ರ ನೀವು ಅಭಿಯಾನ ಮಾಡಿದ್ರು ಅಭಯ ಪ್ರಸಾದ್ ಬಂದ್ಬಿಟ್ಟು ಅವ್ರಿಗೆ ಅಭಯ ಪ್ರಸಾದ್ ಬಂದ್ವಲ್ಲೀಗ ನಿಮ್ಮ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ನಿಮ್ಗೆ ಬೊಮ್ಮಯ್ಯರು ನೀ ಕಡೆ ಮಾತಾಡಿ ಮುಗಿಸಿ. ಸರ್ ಏನು ಕೊಟ್ಟಿಲ್ಲ ನಿಮ್ ನಿಮ್ಮ ಅವಧಿಯಲ್ಲಿ ನೀವು ಒಂದು ಕೊಟ್ಟಿಸ್ಬಿಟ್ರೆ ಏನು ಇಲ್ಲ. ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಆಗ್ಲೇ ನಾನು ಹೇಳಿದೆ ಎಕನಾಮಿಕ್ ಸೋಷಲ್ ಅದೇ ತರ ಪ್ರೈಮರಿ ಸೆಕೆಂಡರಿ ಟರ್ಸರಿ ಸೆಕ್ಷನ್ ಅಲ್ಲೂ ಕೂಡ ಇವತ್ತು ಗ್ರೋತ್ ಯಾವುದೇ ಕಾಣ್ತಾ ಇಲ್ಲ. ಮೂರು ಇದರಲ್ಲಿ ಆದಾಯನೂ ಕೂಡ ಬರ್ತಾ ಇಲ್ಲ, ಅಗ್ರಿಕಲ್ಚರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ಅಲ್ಲಿ. ಸರಿ ಮಾನ್ಯ ಸಭಾಧ್ಯಕ್ಷರೇ, ಸಾಲದ ಮಿತಿ 2.95 ಹೋಗ್ಬಿಟ್ಟಿದ್ದಾರೆ, ಮುಂದಿನ ವರ್ಷ 3 ದಾಟ್ತಾರೆ. ಒಟ್ಟು ಸಾಲದ ಒಟ್ಟು ಮಿತಿಯನ್ನ 23% ಮುಟ್ಟಿದ್ದಾರೆ, ಅದು ಕೂಡ 25 ದಾಟ್ತದೆ. ದ ವೇ ಇಟ್ ಈಸ್ ಗೋಯಿಂಗ್ ಆನ್, ಒಂದು ಡೆಫಿಸಿಟ್ ಬಜೆಟ್ ಅನ್ನ ಸರ್ಪ್ಲಸ್ ಇದ್ದುದನ್ನ ಡೆಫಿಸಿಟ್ ಮಾಡಿದ್ದಾರೆ. ಹಣಕಾಸಿನ ನಿರ್ವಹಣೆ ಸಂಪೂರ್ಣವಾಗಿ ವಿಫಲವಾಗಿದೆ. ರೈತರಿಗೂ ಕೂಡ ಅನುಕೂಲ ಇಲ್ಲ, ಕೂಲಿಕಾರರಿಗೆ ಅನುಕೂಲ ಇಲ್ಲ, ವಿದ್ಯಾರ್ಥಿಗಳಿಗೆ ಕಷ್ಟದಲ್ಲಿದ್ದಾರೆ, ಹಾಸ್ಟೆಲ್ಗಳಿಗೆ ಸರಿಯಾಗಿ ಆಹಾರ ಸಿಗ್ತಾ ಇಲ್ಲ, ಹಾಸ್ಟೆಲ್ಗಳಿಗೆ ಸರಿಯಾಗಿ ವ್ಯವಸ್ಥೆಗಳಿಲ್ಲ. SC/ST ಹಾಸ್ಟೆಲ್ಗಳಿಗೆ ಎಷ್ಟೋ ವಿದ್ಯಾರ್ಥಿಗಳು SC/ST ಹಾಸ್ಟೆಲ್ನಿಂದ ಪರದಾಡ್ತಾ ಇದ್ದಾರೆ. ವಿಶೇಷವಾಗಿ ನಗರ ಪ್ರದೇಶಕ್ಕೆ ಗುಲ್ಬರ್ಗಾ, ಧಾರವಾಡ, ಮಂಗಳೂರು, ಮೈಸೂರು, ಬೆಂಗಳೂರಲ್ಲಿ SC/ST ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಸಿಕ್ಕರೂ ಕೂಡ ಹಾಸ್ಟೆಲ್ ಸಿಗದಂತಹ ಪರಿಸ್ಥಿತಿ ಇದೆ. ಆದ್ರಿಂದ ಮಾನ್ಯ ಸಭಾಧ್ಯಕ್ಷರೇ, ಸಾಮಾಜಿಕ ನ್ಯಾಯವೂ ಕೂಡ ಈ ಸರ್ಕಾರ ಕೊಡಕ್ ಸಾಧ್ಯ ಆಗಿಲ್ಲ ಅನ್ನುವಂತ ಮಾತನ್ನ ನಾನು ಇವತ್ತು ಹೇಳಕ್ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಗೆ ಅವರೇ ಇಲ್ಲಿ ಇದು ನಂದಲ್ಲ, ಅವ್ರದೇ ರಿಪೋರ್ಟ್ ಮಾನ್ಯ ಸಭಾಧ್ಯಕ್ಷರೇ. ಸರಿ ನೋಡಿ, ಇವತ್ತು ಹಲವಾರು ಪ್ರಶ್ನೆಗಳಿದೆ. ಮತ್ತೆ ಸರ್ಕಾರಿ ನೌಕರರದು 7th pay scale ಜೊತೆಗೆ ಅವ್ರದ್ದು NPS OPS ಕೂಡ ಇದೆ. ನ್ಯೂ ಪೆನ್ಷನ್ ಸ್ಕೀಮ್ ತೆಗೆದು OPS ಮಾಡಿ ಅಂತಾರೆ 2004. ಆದರೆ ಅವ್ರ ಹಣಕಾಸಿನ ಇಲಾಖೆ ಏನ್ ಹೇಳ್ತದೆ? OPS ಮಾಡಿದ್ರೆ ಹಣಕಾಸಿನ ಬಹಳ ದೊಡ್ಡ ಹೊರೆ ಬೀಳ್ತದೆ, ರಾಜ್ಯದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಮಾರಕ ಆಗತ್ತೆ ಅಂತ. ಅದಕ್ಕೆ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಬರಲಿ, NPS ಅನ್ನು ಕಂಟಿನ್ಯೂ ಮಾಡ್ತೀರಾ ಅಥವಾ OPS ಹಿಂದೆ ಹೋಗ್ತೀರಂತ ಸ್ಪಷ್ಟವಾದ ನಿಲುವನ್ನು ಹೇಳಿ. ಓಕೆ, ಆಂಬಿಗ್ಯುಟಿ ಬೇಡ. ಇಲ್ಲಿಂದ ನೋಡಿ ಅವ್ರು ಹೇಳ್ತಾರೆ. ಆಯ್ತು, ಹೇಳಿದ್ರಲ್ಲ, ಇಲ್ಲಿ ಹೇಳ್ತಾರೆ ಅವರು, ಆನ್ ದಿಸ್ ಮ್ಯಾಟರ್ ಹ್ಯಾಸ್ ವಾರ್ನ್ಡ್ ಅಗೇನ್ ಸ್ವಿಚಿಂಗ್ ಬ್ಯಾಕ್ ಟು OPS ಅಂಡ್ ದ ಕ್ಯುಮುಲೇಟಿವ್ ಫಿಸಿಕಲ್ ಬರ್ಡನ್ ಆನ್ OPS ಕುಡ್ ಬಿ ಹೈ ಆಸ್ 4.5 times ದಟ್ ಆಫ್ NPS. ಹೆನ್ಸ್ ಸ್ವಿಚಿಂಗ್ ಬ್ಯಾಕ್ ಟು OPS ವುಡ್ ಬಿ ಫಿಸಿಕಲಿ ಡಿಸಾಸ್ಟ್ರಸ್ ಫಾರ್ ದ ಸ್ಟೇಟ್ ಫೈನಾನ್ಸಸ್ ಇನ್ ದ ಲಾಂಗ್ ಟರ್ಮ್ ಅಂಡ್ ವುಡ್ ಲೀಡ್ ಟು ಕಟ್ಟಿಂಗ್ ಬ್ಯಾಕ್ ದ ವೆಲ್ಫೇರ್ ಅಂಡ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್. ಓಕೆ, ಆದ್ರೆ ಇವತ್ತು ನೌಕರದಾರ ಡಿಮಾಂಡ್ ಇದೆ, ಕೊಡಿ OPS ಗೆ ತುಂಬಿ ಬ್ಯಾಡರ್ ಅಂತಾರೆ. ನಾವು ಸ್ವಾಗತ ಮಾಡ್ತೀವಿ OPS ಗೆ ಹೋಗ್ಲಿ. ಆ ನಿರ್ಣಯ ತೆಗೆದುಕೊಳ್ಳುವಂತ ದಿಟ್ಟತನ ಮುಖ್ಯಮಂತ್ರಿಗಳು ತಗೊಳ್ತಾರ? ಹಣಕಾಸಿನ ಒಂದು ಭಾರವನ್ನು ತಡ್ಕೊಳ್ಳೋದಕ್ಕೆ ಏನಾದರೂ ಬೇರೆ ಕ್ರಮಗಳನ್ನು ತೆಗೆದುಕೊಳ್ತಾರ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇದರ ಜೊತೆಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, HK ಪಾಟೀಲ್ ಹೋದ್ರು, ಡೆವಲ್ಯೂಷನ್ ಆಫ್ ಫಂಡ್ಸ್ ಫಾರ್ ದಿ ಲೋಕಲ್ ಬಾಡೀಸ್ ನಮ್ಮ ರಾಜ್ಯದಿಂದ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. 2023-24 ಅರ್ಬನ್ ಬಾಡೀಸ್ಗೆ 15,000 ಕೋಟಿ 273 ಕೋಟಿ ಇತ್ತು,
ಈ ವರ್ಷ 14,000 crore ಇಳಿಸಿದ್ದಾರೆ. ನೀವು ಡೆವಲ್ಯೂಷನ್ ಮಾಡೋದನ್ನ ಇಳಿಸಿದಿರಿ ಇಲ್ಲಿ, ಅಲ್ಲಿದ್ ಕೇಳಿ ಬೇಡ ಅನ್ನಲ್ಲ, ಆದ್ರೆ ಅಲ್ಲಿ ಸರಿಯಾಗಿ ಕೊಟ್ಟರು ಕೂಡ ನೀವು ಅನ್ಯಾಯ ಆಗಿದೆ ಅಂತ ಕೂಗಾಡ್ತೀರಿ. ಇಲ್ಲಿ ನಮ್ಮ ಲೋಕಲ್ ಬಡ್ಸ್ಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನಿಮ್ಮ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಲ್ಲಿ. ಇದ್ಯಾವ ನ್ಯಾಯ, ಯಾವ ನೈತಿಕತೆ? ಮಾನ್ಯ ಸಭಾಧ್ಯಕ್ಷರೇ, ನೋಡಿ ಇಲ್ಲಿ ಹೇಳ್ತಾರವ್ರು, ಹೈ ಲೆವೆಲ್ಸ್ ಆಫ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಕ್ಯಾನ್ ರಿಸ್ಟ್ರಿಕ್ಟ್ ದ ಫಿಸ್ಕಲ್ ಸ್ಪೇಸ್ ಅವೈಲಬಲ್ ಟು ದ ಸ್ಟೇಟ್ ಗವರ್ಮೆಂಟ್ ಕನ್ಸ್ಟ್ರೈನಿಂಗ್ ದ ಎಬಿಲಿಟಿ ಟು ಅಲೋಕೇಟ್ ರಿಸೋರ್ಸಸ್ ಇನ್ ದ ಲೈನ್ ವಿತ್ ಇವಾಲ್ವಿಂಗ್ ಪ್ರಯಾರಿಟೀಸ್ ರಿಸ್ಪಾಂಡಿಂಗ್ ಟು ಎಮರ್ಜಿಂಗ್ ಚಾಲೆಂಜಸ್ ದ ಗವರ್ಮೆಂಟ್ ಟು ಫರ್ದರ್ ದ ಫ್ಲೆಕ್ಸಿಬಿಲಿಟಿ ಅವೈಲಬಲ್ ಟು ದ ಗವರ್ಮೆಂಟ್ ಟು ಮ್ಯಾನೇಜ್ ಇಟ್ಸ್ ಎಕ್ಸ್ಪೆಂಡಿಚರ್ ವುಡ್ ಗೆಟ್ ಗ್ರೇಟ್ಲಿ ಡಿಮಿನಿಶ್ಡ್. ದ ಪೇಮೆಂಟ್ ಆಫ್ ಸ್ಯಾಲರೀಸ್, ಪೆನ್ಷನ್ಸ್, ಇಂಟ್ರೆಸ್ಟ್ ಲಯಬಿಲಿಟೀಸ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಫ್ರಮ್ ದ ಅಬೌವ್ ಗ್ರಾಫ್. That the non-scheme based committed expenditure is witnessing a steeper year on year increase that directly influences the allocation of the funds and overall fiscal health of the government. Total hankasina vyavasthe kusidu biltide annuvanta reetiyalli ivattu mid term fiscal plan alli sarkara helide, hankasina ilake helide, nan helta idu idar bagge echcharike vahisbeku, sarkara echcharike vahisbeku, illidre hankasina vyavasthe kusidu biddre ನಿಮ್ ಗ್ಯಾರಂಟಿಗೂ ದುಡ್ಡಿರಲ್ಲ, ಅಭಿವೃದ್ಧಿಗೂ ದುಡ್ಡಿರೋದಿಲ್ಲ, ಸ್ಯಾಲರಿ ಕೂಡ ಪೂರ್ಣ ಪ್ರಮಾಣ ಕೊಡಕ್ ದುಡ್ಡಿರೋದಿಲ್ಲ. ಹಲವಾರು ರಾಜ್ಯಗಳಲ್ಲಾಗಿದೆ, ಕೇರಳ ಉದಾಹರಣೆ, ಕೇರಳ ರಾಜ್ಯದಲ್ಲಿ ಇವತ್ತು ದೊಡ್ಡ ಎಕನಾಮಿಕ್ ಎಮರ್ಜೆನ್ಸಿ ಇದೆ. ಆ ಮಟ್ಟಕ್ಕೆ ನಮ್ಮ ಸರ್ಕಾರ, ನಮ್ಮ ರಾಜ್ಯ ಹೋಗ್ಬಾರ್ದು. ನಮ್ಮ ರಾಜ್ಯ ಎಕನಾಮಿಕಲಿ ಬಹಳ ಸದೃಢವಾಗಿರುವಂತಹ ರಾಜ್ಯ, ಇದನ್ನ ಹದಗೆಡಿಸುವಂತ ಕೆಲಸ ಆಗಬಾರದು. ಆದ್ರಿಂದ ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದ್ದೀನಿ, ಬಜೆಟ್ ಬುಕ್ ಅಲ್ಲಿ ಏನು ಡೆವಲ್ಯೂಷನ್ ಆಫ್ ಫಂಡ್ಸ್ ಬಗ್ಗೆ ಹೇಳಿದ್ದಾರೆ ಅದು ಹೆಂಗೆ ಸುಳ್ಳು ಅಂತ ಹೇಳಿದ್ದೇನೆ. ಸೆಸ್ ಸರ್ಚಾರ್ಜ್ ಬಗ್ಗೆ ಏನು ಕಾನೂನಿದೆ ಅದನ್ನ ತಿರುಚಿ ಹೆಂಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದೇನೆ. ಒಟ್ಟು ಆದಾಯವನ್ನು ಹೆಂಗೆ ತಪ್ಪು ಲೆಕ್ಕಾಚಾರವನ್ನು ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನು ಹೇಳಿದ್ದೇನೆ. 15ನೇ ಹಣಕಾಸಿನಲ್ಲಿ ಇವತ್ತು ಒಟ್ಟು 14ನೇ ಹಣಕಾಸಿಗಿಂತ 100,00,000 crore ಹೆಚ್ಚು ಇವತ್ತು ಡೆವಲ್ಯೂಷನ್ ಆಫ್ ಫಂಡ್ಸ್ ಆಗುತ್ತೆ 15ನೇ ಹಣಕಾಸಿನಲ್ಲಿ, ಅದನ್ನ ನಾನು ಹೇಳಿದ್ದೇನೆ. ಹೀಗಾಗಿ ಕೇಂದ್ರ ಸರ್ಕಾರವನ್ನ ಬಯ್ಯೋದ ಬದಲು ಇದನ್ನ ಈ ಒಂದು ಪಾವಿತ್ರ್ಯತೆ ಏನಿದೆ ಬಜೆಟ್ ಅನ್ನು ಹಾಳು ಮಾಡಿದ್ದಾರೆ. ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡೋದ್ರಿಂದ ತಮ್ಮ ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆ ಸತ್ಯವಾದ ಚಿತ್ರ ಹಿಡಿದೆ ತಾವು ಮಾಡಿರುವಂತಹ ಪ್ರಯತ್ನದಲ್ಲಿ ವೈಫಲ್ಯವನ್ನು ಮುಚ್ಚಿಕೊಳ್ಳುವಂತ ಕೆಲಸವನ್ನ ಜಾಸ್ತಿ ಮಾಡಿದ್ದಾರೆ. ಈ ಇದೇ ರೀತಿ ಹೋದ್ರೆ ಈ ಸರ್ಕಾರ ರಾಜ್ಯವನ್ನ ಸಾಲದ ಸೂಲದಲ್ಲಿ ಸಿಕ್ಸೋದು ಅಷ್ಟೇ ಅಲ್ಲ, ಹಣಕಾಸಿನ ದುರ್ಗತಿಗೆ ನಮ್ಮ ರಾಜ್ಯ ಸರ್ಕಾರವನ್ನು ದೂಡುತ್ತದೆ. ಬರುವಂತಹ ಸವಾಲುಗಳನ್ನು ಎದುರಿಸೋದಕ್ಕೆ ಯಾವುದೇ ರೀತಿಯ ನಮ್ಮ ಹಣಕಾಸಿನ ಒಂದು ಬೇಸು ಇವತ್ತು ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ತಂತಿ ಮೇಲೆ ನಡೆಯುವಂತಹ ಪರಿಸ್ಥಿತಿ ಇದೆ, ತಂತಿ ಮೇಲೆ ನಡೆಯುವಂತಹ ಹಣಕಾಸಿನ ಪರಿಸ್ಥಿತಿ ಇದೆ. ಇದು ಎಚ್ಚರಿಕೆಯಿಂದ ಇದನ್ನು ನಿಭಾಯಿಸಬೇಕಾಗ್ತದೆ. ಆದ್ದರಿಂದ ನಿಮ್ಮ ಗ್ಯಾರಂಟಿಗಳಿಗೆ ಏನು 54,000 crore ಇದೆ ಅದಕ್ಕೆ ಹೆಚ್ಚಿನ ಆದಾಯವನ್ನು ತರುವಂತಹ ಪ್ರಯತ್ನ ಮಾಡಿ. ನಿಮ್ಮ ಆದಾಯವನ್ನೇ 14,000 crore ಕಡಿಮೆ ಮಾಡಿ. ಇವತ್ತು ನೀವು 36,000 crore ಕಳೆದ ವರ್ಷ ಖರ್ಚು ಮಾಡಿದಿರಿ, 54,000 crore ಹೆಚ್ಚಿಗೆ ಖರ್ಚು ಮಾಡ್ತೇನೆ ಅಂತೀರಿ. 54,000 crore ಖರ್ಚು ಮಾಡೋದಕ್ಕೆ 14,000 crore ಕಡಿಮೆ ಆದಾಯವನ್ನು ಮಾಡಿದ್ದೀರಿ, ಹೆಂಗೆ ನಿಭಾಯಿಸಕ್ಕೆ ಸಾಧ್ಯ? ನೀವು ಜವಾಬ್ದಾರಿತವಾಗಿದ್ರೆ ಆದಾಯ ಹೆಚ್ಚು ಮಾಡಿ ಗ್ಯಾರಂಟಿ ನಾನು ನಡೆಸ್ತೇನೆ ಅಂತ ಧೈರ್ಯ ಹೇಳಬೇಕಾಗುತ್ತೆ. ಆ ಕೆಲಸ ನೀವು ಮಾಡಿಲ್ಲ, ಗ್ಯಾರಂಟಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಟ್ಟಿಲ್ಲ. ಪ್ರಚಾರ ಮಾಡಿದ್ರೆ ಸುಳ್ಳು ಸತ್ಯ ಆಗೋದಿಲ್ಲ, ಡೈಲಿ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಸತ್ಯ ಆಗೋದಿಲ್ಲ. ನೀವು ಹೋಗಿ ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳು ಕೇಳಿ ಯಾರ್ಯಾರಿಗೆ ಬಂದಿದೆ, ಯಾವ್ಯಾವ ತಿಂಗಳು ಬಂದಿದೆ, ಯಾವ ತಿಂಗಳು ಬಂದಿಲ್ಲ. ಮಿನಿಸ್ಟರ್ ಒಪ್ಕೊಂಡಿದ್ದಾರೆ 10,00,000 ಹೆಚ್ಚು ಜನರಿಗೆ ಇನ್ನ ನಾವು ಮುಟ್ಟಿಲ್ಲ ಅಂತೇಳಿ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 200 units ಅಂತೀರಿ, 200 units ಯಾರು ಕೊಟ್ಟಿದ್ದೀರಿ? ಎಲ್ಲ ಎವರೇಜ್ ಕನ್ಸಂಪ್ಷನ್ ಇರೋದೇ 65 units. ಅದಕ್ಕಿಂತ ಹೆಚ್ಚಿಗೆ ಇಲ್ಲೇ ಇಲ್ಲ. 200 units ಅಂತ ಯಾಕೆ ಹೇಳ್ತೀರಿ? ಸುಳ್ಳೇ ಕೇಳ್ತೀರಿ. ಸುಳ್ಳು ಹೇಳೋದನ್ನ ಬಿಡಿ, ಹಣಕಾಸಿನ ನಿರ್ವಹಣೆಗೆ ಲಕ್ಷ್ಯ ಕೊಡಿ. ಇಲ್ಲಿದ್ರೆ ನಾನು ಹೇಳ್ತೇನೆ, ಬರುವಂತಹ ದಿನಗಳಲ್ಲಿ ಹಣಕಾಸನ್ನು ಹದಗೆಡಿಸಿರುವಂತಹ ಸರ್ಕಾರ, ಮುಖ್ಯಮಂತ್ರಿಗಳು ಅನ್ನುವಂತ ಕುಖ್ಯಾತಿಗೆ ಈ ಸರ್ಕಾರ ಆಗ್ತದೆ. ಆ ಎಚ್ಚರಿಕೆಯನ್ನು ಕೊಟ್ಟು ನಾನು ಮಾತನಾಡ್ತೀನಿ.